ನಮಸ್ತೆ ವೀಕ್ಷಕರೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣನ್ನು ಉಪಯೋಗಿಸಿ ಒಂದು ರುಚಿಯಾಗಿರುವಂಥ ಒಂದು ಡಿಶ್ ಮಾಡ್ತಾ ಇದ್ದೀನಿ. ಅದೇ ಹಲಸಿನ ಹಣ್ಣಿನ ಇಡ್ಲಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಾಡೋದು ಕೂಡ ತುಂಬಾ ಸುಲಭ. ಇದಕ್ಕೆ ಯಾವುದೇ ರೀತಿಯಾದ ಫರ್ಮೆಂಟೇಷನ್ ಮಾಡಬೇಕು ಆ ಥರ ಏನೂ ಇಲ್ಲ. ಹಿಟ್ಟು ಕಲಸಿದ ತಕ್ಷಣ ಇಡ್ಲಿನ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಒಂದು 2 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಚೆನ್ನಾಗಿ ಅದನ್ನು ವಾಶ್ ಮಾಡಿಟ್ಕೊಳ್ಳೋಣ. ಇದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಹಲಸಿನ ಹಣ್ಣು, ಇದನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇರುವಂಥ ಸಾರಿ ಮತ್ತು ಅದರೊಳಗಡೆ ಇರುವಂಥ ಹಲಸಿನ ಹಣ್ಣಿನ ಬೀಜನ ಸಪ್ರೇಟ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಹೀಗೆಲ್ಲ ಕ್ಲೀನ್ ಮಾಡಿದಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಹಲಸಿನ ನುಣ್ಣಗೆ ಪೇಸ್ಟ್ ಮಾಡಿದ ನಂತರನೇ ಅಕ್ಕಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಹಲಸಿನ ಹಣ್ಣು ಬೇಗ ನುಣ್ಣಗಾಗಲ್ಲ. ಇದಕ್ಕೆ ನೀರು ತುಂಬಾ ಕಡಿಮೆ ಉಪಯೋಗಿಸ್ಬೇಕು. ಭಾಳ ಗಟ್ಟಿಯಾಗೇ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ರುಬ್ಬಿದರೆ ಅದು ನುಣ್ಣಗಾಗ್ತಾ ಇಲ್ಲ. ಅದಕ್ಕೆ ಒಂದು 2-3 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಅದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇಷ್ಟು ನುಣ್ಣಗಾದರೆ ಸಾಕಾಗತ್ತೆ. ಇದನ್ನು ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿ ತರಿಯಾಗಿದ್ದರೂ ಪರವಾಗಿಲ್ಲ, ಇಡ್ಲಿ ತಿನ್ನುವಾಗ ಅದು ಬಾಯಿಗೆ ಸಿಕ್ಕುವಾಗ ತುಂಬಾ ಟೇಸ್ಟ್ ಅನಿಸುತ್ತೆ. ಈಗ ಇದು ಟ್ರಾನ್ಸ್ಫರ್ ಮಾಡ್ಕೊಂಡು ಆಗಿದೆ. ಈಗ ನಾನು ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ 2-3 ಸತಿ ತೊಳೆದು ಹಾಕ್ತಾ ಇದ್ದೀನಿ. ಇದನ್ನು ಅರ್ಧರ್ಧನೇ ಹಾಕ್ಕೊಂಡು ರುಬ್ಕೋತೀನಿ. ಅಕ್ಕಿಗೂ ಅಷ್ಟೇ, ಜಾಸ್ತಿ ನೀರು ಹಾಕೋಂಗಿಲ್ಲ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ದಪ್ಪ ಇರಬೇಕು. ಇನ್ನೂ ದಪ್ಪ ಇದ್ದರೂ ನಡೆಯುತ್ತೆ, ಆದರೆ ಮಿಕ್ಸಿನಲ್ಲಿ ನೀರು ಹಾಕಲಿಲ್ಲ ಅಂದರೆ ಅದು ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ 1 ¼ ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಕಡಿಯೋ ಕಲ್ಲಲ್ಲಿ ಕಡಿದ್ರೆ ಇಷ್ಟೊಂದು ನೀರು ಹಾಕೋ ಅವಶ್ಯಕತೆ ಇಲ್ಲ, ಗಟ್ಟಿಯಾಗಿ ಕಟ್ಕೋಬೇಕಾಗತ್ತೆ. ಹಾಗೆಯೇ 2 ಬ್ಯಾಚ್ನು ರುಬ್ಕೊಂಡಿದ್ದೀನಿ. ಈಗ 1/2 ಕಪ್ ಅಷ್ಟು ಬೆಲ್ಲ ಮತ್ತು 1/2 ಕಪ್ ಅಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ. ಇದನ್ನು ಅಕ್ಕಿ ಜೊತೆಗೆ ಹಾಕ್ಕೊಂಡು ರುಬ್ಕೋಬೋದು, ಆದರೆ ಅಕ್ಕಿ ನುಣ್ಣಗಾಗಲ್ಲ ಅನ್ನೋದಕ್ಕೆ ನಾನು ಇದನ್ನು ಸಪ್ರೇಟಾಗಿ ರುಬ್ಕೋತಾ ಇದ್ದೀನಿ. ಇವಾಗ ಇದನ್ನು ಸೇಮ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ಬೆಲ್ಲ ಆಪ್ಷನಲ್, ನಿಮಗೆ ಸ್ವೀಟ್ ಇಷ್ಟ ಆಗುತ್ತೆ ಅನ್ನೋರು ಹಾಕೋಬೋದು, ಇಲ್ಲಾಂದರೆ ಹಲಸಿನ ಹಣ್ಣಲ್ಲೇ ಸ್ವಲ್ಪ ಸ್ವೀಟ್ ಇರುತ್ತೆ, ಬಟ್ ಬೆಲ್ಲ ಹಾಕಿದ್ರೆ ಅದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಈಗೆಲ್ಲ ರುಬ್ಬಿದ್ದಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಈ ರೀತಿ ದಪ್ಪ ಇರಬೇಕು, ಇನ್ನೂ ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ. ಆದರೆ ತೀರಾ ತೆಳ್ಳಗಿದ್ದರೆ ನೀವು ಬೇಕಿದ್ರೆ ಒಂದು 2 ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ದಪ್ಪ ಮಾಡ್ಕೋಬೋದು. ನಾನಿಲ್ಲೀಗ ತುರಿದಿಟ್ಟಿರುವಂಥ ಶುಂಠಿನ ಹಾಕೋತಾ ಇದ್ದೀನಿ. ಹಾಗೆ 1/2 ಚಮಚ ಕಾಳುಮೆಣಸಿನ ಪುಡಿನೂ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1/2 ಚಮಚ ಆಗೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಶುಂಠಿ ಮತ್ತು ಕಾಳುಮೆಣಸನ್ನ ಅಕ್ಕಿ ರುಬ್ಬಾಗೆ ಹಾಕ್ಕೊಂಡು ರುಬ್ಕೋಬೋದು, ಇಲ್ಲ ಈ ರೀತಿ ತುರಿನೂ ಹಾಕ್ಕೋಬೋದು. ಇದ್ರ ಜೊತೆಗೆ 1-2 ಹಲಸಿನ ಸೊಳೆನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಮಧ್ಯದಲ್ಲಿ ಸಿಗುವಾಗ ಚೆನ್ನಾಗಿ ಅನಿಸುತ್ತೆ ಟೇಸ್ಟು, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಈಗ ಇದನ್ನು ಸ್ಟೀಮ್ ಮಾಡಬೇಕು. ಅದಕ್ಕೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಹಚ್ಕೋತಾ ಇದ್ದೀನಿ, ಈಸಿಯಾಗಿ ಇಡ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ. ಈಗ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಇಟ್ಕೊಳ್ಳೋಣ. ಒಂದು 20 ನಿಮಿಷ ಇದನ್ನು ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇದನ್ನು ನಾರ್ಮಲಿ ಬೇಯಿಸೋದು ಹೇಗೆ ಅಂದರೆ, ಈ ಬಾಳೆ ಎಲೆಯಲ್ಲಿ ಅಥವಾ ಹಲಸಿನ ಎಲೆಯಲ್ಲಿ, ಇಲ್ಲಾಂದರೆ ಅರಶಿನ ಎಲೆಯಲ್ಲಿ ಬೇಯಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆ ಬಾಳೆ ಎಲೆಯದು ಅಥವಾ ಹಲಸಿನ ಎಲೆಯದು, ಈ ಅರಶಿನ ಎಲೆಯದು, ಅದ್ರ ಫ್ಲೇವರನ್ನು ಈ ಇಡ್ಲಿಗೆ ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಆದರೆ ಇಲ್ಲಿ ನಮಗೆ ಅದ್ರ ಅವೈಲೇಬಲ್ ಇಲ್ಲದೆ ಇರೋದರಿಂದ ನಾನು ಇಡ್ಲಿ ಪಾತ್ರೆಯಲ್ಲೇ ಇದನ್ನು ಮಾಡ್ತಾ ಇದ್ದೀನಿ. ಆದ್ರೂ ಹಲಸಿನ ಹಣ್ಣಿನ ಫ್ಲೇವರು ಘಮ ತುಂಬಾ ಚೆನ್ನಾಗಿ ಅನಿಸುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಇಡ್ಲಿ 20 ನಿಮಿಷ ಬೆಂದು ರೆಡಿಯಾಗಿದೆ. ಇದು ತಣ್ಣಗಾದ ನಂತರ ಇಡ್ಲಿನ ತಕ್ಕೋತಾ ಇದ್ದೀನಿ. ಬಿಸಿ ಬಿಸಿ ಇದ್ದಾಗಲೇ ಈ ಇಡ್ಲಿನ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಕಾಯಿ ಹಾಲು ಅಥವಾ ಕಾಯಿ ಚಟ್ನಿ, ಇಲ್ಲಾಂದರೆ ಶುಂಠಿ ಚಟ್ನಿ ಅಥವಾ ತುಪ್ಪ ಏನೂ ಇಲ್ಲಾಂದರೆ ಹಾಗೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದು ಟ್ರೆಡಿಷ್ನಲ್ ರೆಸಿಪಿನ ಮಾಡ್ಬೋದು ಅಂತ. ಹಲಸಿನ ಹಣ್ಣು ಸೀಸನಲ್ಲಿ ಈ ರೀತಿಯಾದಂಥ ಇಡ್ಲಿನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ. ಮತ್ತಷ್ಟು ಈಸಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.